ಆ ಟೈಮಲ್ಲಿ ಹೇಗೆ ಪ್ಲಾನ್ಸ್ಗಳು ನಡೀತಾ ಇತ್ತು ಅಂತ ಬೀಟ್ ಪೊಲೀಸರು ಸ್ಟೇಷನ್ ಪೊಲೀಸರು ಇನ್ಫಾರ್ಮೇಶನ್ ಕೊಡ್ತಿದ್ರು. ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಬೇಕಾದಂತ ಒಬ್ಬ ಬಹಳ ಕುಖ್ಯಾತ ಅಪರಾಧಿ ಒಬ್ಬ ನಮ್ಮಲ್ಲಿ ಬಂದು ಆಶ್ರಯ ತಗೊಂಡಂತ ಸುದ್ದಿ ಬಂತು. ಅವನು ವೀರಪ್ಪನ ಟೈಪ್ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಅವನ ಸಲುವಾಗಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ರು. ಆದರೂ ಅವ್ರಿಗೆ ಸಿಕ್ಕಿರಲಿಲ್ಲ. ಅವನ ಮೇಲೆ ನಾನು 15 ಸೆಪ್ಟೆಂಬರ್ 1990ಕ್ಕೆ ಬೆಳಗಿನ ಜಾವ 5 ಗಂಟೆಗೆ ಅಟ್ಯಾಕ್ ಮಾಡಿದೆ. ಆವಾಗ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಅವನು ಸತ್ತೋದ. ಅವನು ಅಪರಿಸಿಕೊಂಡು ಬಂದಂತ ಒಬ್ಬ ಲಂಬಾನಿ ಹುಡುಗಿಯನ್ನು ನಾವು ಪಾರ್ ಮಾಡಿದ್ವಿ. ಸರ್, ನನಗೆ ತುಂಬಾ ಕ್ಯೂರಿಯಾಸಿಟಿ ಇರೋದು ಅಂತಂದ್ರೆ ಈ ಗ್ರೂಪ್ಗಳು ಸೇರುತ್ತಲ್ಲ ಸರ್, ಆ ಗ್ರೂಪ್ಗಳು ಸೇರೋ ಟೈಮಲ್ಲಿ ಈಗ ಪ್ರೆಸೆಂಟ್ ಮೊಬೈಲ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಥವಾ ಸೋಷಿಯಲ್ ಮೀಡಿಯಾ ಥ್ರೂ ಹೇಗೋ ಒಂದು ಗ್ಯಾದರ್ ಆಗ್ತಾರೆ ಒಂದು ಪ್ಲೇಸಲ್ಲಿ, ಆ ಟೈಮಲ್ಲಿ ಹೇಗೆ ಪ್ಲಾನ್ಸ್ಗಳು? ಆವಾಗ ನಮ್ಮ ಬೀಟ್ ಪೊಲೀಸರು ಸ್ಟೇಷನ್ ಪೊಲೀಸರು ಇನ್ಫಾರ್ಮೇಶನ್ ಕೊಡ್ತಿದ್ರು. ಆಮೇಲೆ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಹೋಗ್ತಾ ಇದ್ರು. ಅಂದ್ರೆ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋದ್ರಿ ಬಳ್ಳಾರಿ. ಓಕೆ, ಮುಂದೆ ಬಳ್ಳಾರಿಯಲ್ಲಿ ಇದ್ದಾಗ ಇನ್ನೊಂದೇನಾಯ್ತು ಅಂದ್ರೆ, ಒಂದ್ ದಿವಸ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಬೇಕಾದಂತ ಒಬ್ಬ ಬಹಳ ಕುಖ್ಯಾತ ಅಪರಾಧಿ ಒಬ್ಬ ನಮ್ಮಲ್ಲಿ ಬಂದು ಆಶ್ರಯ ತಗೊಂಡಂತ ಸುದ್ದಿ ಬಂತು. ಆವಾಗ ನಾನು ನಮ್ಮಲ್ಲಿ ಇರ್ತಕ್ಕಂಥ ಫೋರ್ಸನ್ನ ಉಪಯೋಗ ಮಾಡಿಕೊಂಡು ಅವನ ಮೇಲೆ ನಾನು 15 ಸೆಪ್ಟೆಂಬರ್ 1990ಕ್ಕೆ ಬೆಳಗಿನ ಜಾವ 5 ಗಂಟೆಗೆ ಅಟ್ಯಾಕ್ ಮಾಡಿದೆ. ಆವಾಗ ನಡೆದಂತಹ ಗುಂಡಿನ ಚಕಮಕಿಯಲ್ಲಿ ಅವನು ಸತ್ತೋದ. ಅವನು ಅಪರಿಸಿಕೊಂಡು ಬಂದಂತ ಒಬ್ಬ ಲಂಬಾನಿ ಹುಡುಗಿಯನ್ನು ನಾವು ಪಾರ್ ಮಾಡಿದ್ವಿ. ಮುಂದೆ ಅದು ಅವನಿಂದ ನಾವು ಬಂದೂಕು ರಿವಾಲ್ವರು ಎಲ್ಲ ಪೊಲೀಸರಿಂದ ಏನು ಕದ್ಕೊಂಡು ಹೋಗಿದ್ದ ಅವನು ಆಂಧ್ರ ಪ್ರದೇಶದಲ್ಲಿ, ಅವನು ವೀರಪ್ಪನ ಟೈಪ್ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಅವನ ಸಲುವಾಗಿ ಒಂದು ಟಾಸ್ಕ್ ಫೋರ್ಸೇ ಮಾಡಿದ್ರು. ಆದರೂ ಅವ್ರಿಗೆ ಸಿಕ್ಕಿರಲಿಲ್ಲ. ಅವನಿಗೆ ನಾವು ಹೊಡೆದಾಕಿದ್ವಿ. ಮುಂದೆ ಅದಕ್ಕೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂಥ ಚೆನ್ನಾರೆಡ್ಡಿ ಅವರು ಭಾಳ ಸಂತೋಷಪಟ್ಟು ನನಗೆ ಫೋನ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದರು. ಮುಂದೆ ಅದೇ ವರ್ಷ ನವೆಂಬರ್ 1ಕ್ಕೆ ಆಂಧ್ರ ಪ್ರದೇಶ ಅವತರಣೋತ್ಸವ ಅಂತ ಇರ್ತದೆ, ಅಂದ್ರೆ ಆಂಧ್ರ ಪ್ರದೇಶ ಸ್ಟೇಟ್ ಫಾರ್ಮೇಷನ್ ಡೇ ಅಂತ ನವೆಂಬರ್ 1ಕ್ಕೆ. ಆವತ್ತು ನಮಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳ ಶೌರ್ಯ ಪದಕವನ್ನು ಕೊಟ್ಟರು. ನಮಗೆ 5 ಮಂದಿಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶೌರ್ಯ ಪದಕ ಕೊಟ್ಟರು. ಆಪರೇಷನ್ ಅಲ್ಲಿ ಭಾಗಿಯಾದಂತ ಇನ್ನುಳಿದ 10 ಅಧಿಕಾರಿಗಳಿಗೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಉತ್ತಮ ಸೇವಾ ಪದಕ ಕೊಟ್ಟರು. ಮುಂದೆ ಅದಕ್ಕೆ ಆಮೇಲೆ ಅದೇ ಘಟನೆಗೆ ನನಗೆ ರಾಷ್ಟ್ರಪತಿಗಳಿಂದ ಪ್ರೆಸಿಡೆಂಟ್ಸ್ ಪೊಲೀಸ್ ಮೆಡಲ್ ಫಾರ್ ಗ್ಯಾರಂಟರ್ನು ಸಿಕ್ತು. ಅವನು ಏನೇನು ಮಾಡ್ತಿದ್ದಂತೆ ಸರ್ ಅಲ್ಲಿ ಆಂಧ್ರ? ಅವನು ಅಲ್ಲಿ ಲೂಟಿ ಮಾಡೋದು ಶ್ರೀಶ ಈ ನಲ್ಲಮಲಯ ಅರಣ್ಯ ಅಂತಿದೆ, ಅದು 4 ಜಿಲ್ಲೆಗಳಲ್ಲಿ ಬರ್ತದೆ, ಮೆಹಬೂಬ್ ನಗರ, ನಲಗೊಂಡ, ಕರ್ನೂಲು ಮತ್ತು ಗುಂಟೂರು. ಗುಂಟೂರು ಆ ಅರಣ್ಯದಲ್ಲಿ ಇದ್ದುಕೊಂಡು ಅವನು ಸುಲಿಗೆ, ಲೂಟಿ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಪೊಲೀಸರ ಮೇಲೆ ಹಲ್ಲಿ ಇವೆಲ್ಲ ಮಾಡ್ತಾ ಇದ್ದ. ಅಂದ್ರೆ ಎಷ್ಟು ಕೇಸಸ್ ಇತ್ತಂತೆ ಸರ್? ಅವನ ಮೇಲೆ ಒಂದು 15 ಕೇಸ್ಗಳು ರಿಜಿಸ್ಟರ್ ಆಗಿದ್ದು. ರಿಜಿಸ್ಟರ್ ಆಗದೆ ಇರೋ ಕೇಸ್ಗಳು 100 ಇದ್ದು. ಯಾರು ಅವನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೆಂಗ್ ಮುಂದೆ ನೋಡ್ತಾ ಇದ್ರು? ಅಂದ್ರೆ ಥೇಟ್ ವೀರಪ್ಪನ್ ತರನೇ ಯಾವ ತರ ಇದ್ದ ಸರ್ ಅವ ನೋಡೋದಕ್ಕೆ? ಸುಮಾರು ಒಂದು 5 ಅಡಿ 4 ಇಂಚ್ ಇದ್ದ, ಸ್ವಲ್ಪ ಕಪ್ಪಗಿದ್ದ, ಸ್ವಲ್ಪ ಕೂದಲು ಬಿದ್ದಿತ್ತು. ಅವನ್ ಗುಂಡು ಹಾಕಿದ್ಮೇಲೆ ನಾವು ಹೆಣ ಆದ್ಮೇಲೆ ನೋಡಿದ್ದು ನಾವು. ಓಕೆ, ಎಷ್ಟು ಜನ ಆ ಟೈಮಲ್ಲಿ ಇದ್ರಿ ಸರ್ ಆಫೀಸರ್ಗಳು? ಸೊ ಹೇಗೆ ನಡೀತು, ಎಲ್ಲಿ ಹೊಡೆದ? ನಾವು ಒಟ್ಟು 64 ಜನ ಆಫೀಸರ್ಸ್ ಹೋದ್ವಿ. ಅವ್ರು ತೋಟದ ಮನೆಯಲ್ಲಿ ಇದ್ರು, ಓಪನ್ ಏರಿಯಾದಲ್ಲಿ. ಒಂದೊಂದು ಸೈಡ್ದಿಂದ 8-8 ಜನ ಅಂತ ಮಾಡಿದ್ವಿ. ಮುಂದೆ ಅದಾದ್ಮೇಲೆ ಒಂದು 200 ಗಜ ಬಿಟ್ಟು 10-8 ಜನ ಅಂತ ಮಾಡಿದ್ವಿ. ಒಟ್ಟು 64 ಜನ ಆಫೀಸರ್ಸ್ ಹೋಗಿದ್ವಿ. ಅಂದ್ರೆ 64 ಜನ ಆಫೀಸರ್ ಅಂದ್ರೆ ಕಾನ್ಸ್ಟೇಬಲ್ ಹಿಡ್ಕೊಂಡು 64 ಜನ ಸಿಬ್ಬಂದಿ ಹೋಗಿದ್ವಿ ನಾನು ಹಿಡ್ಕೊಂಡು. ಓಕೆ, ಅವನ ಜೊತೆ ಎಷ್ಟು ಜನ ಇದ್ರು ಸರ್? ಅವನ ಜೊತೆ ಇನ್ನಿಬ್ರು ಇದ್ರು. ಅವ್ರ ತೋಟದಲ್ಲಿ ರಾತ್ರಿ ಬೇರೆ ಕಡೆ ಮಲ್ಕೊಂಡಿದ್ರು. ನಾವು ಹೋಗಿ ಫೈರಿಂಗ್ ಶುರು ಆದ್ಮೇಲೆ ಅವ್ರು ಓಡೋಗ್ಬಿಟ್ರು. ಇವನು ಮತ್ತು ಆಕೆ ಬುಜ್ಜಿ ಅದ ಅಲಿಯಾಸ್ ವಿಜಯಲಕ್ಷ್ಮಿ ಅಂತ ಒಬ್ಬ ಲಂಬಾಣಿ 19 ವರ್ಷದ ಹುಡುಗಿ, ಅವರಿಬ್ಬರೇ ಅವ್ರ ಒಳಗಿದ್ದದ್ದು. ಓಕೆ, ನಮ್ಮ ಕಡೆ ಒಬ್ರು ಸತ್ರು. ಮುಂದೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಮಾಲ್ವಿ ಹನುಮಂತಪ್ಪ ಅಂತ ಬಳ್ಳಾರಿ ರೂರಲ್ ಪೊಲೀಸ್ ಸ್ಟೇಷನ್ ರೈಟರು, ಅವ್ರು ರಾಮಚಂದ್ರ ರೆಡ್ಡಿ ಅನ್ನೋರಿಗೆ ಭಾಳ ಗುಂಡಿನ ಗಾಯ ಅದು. ನಮ್ಮ ಸಬ್ ಇನ್ಸ್ಪೆಕ್ಟರ್ ಹಾದಿಮನಿ ಮತ್ತು ನಮ್ಮ ಇನ್ನೊಬ್ರು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ಗೆ ಇದು ಅದು ಏನು ಚಂದ್ರಶೇಖರ್ ಅವ್ರಿಗೆ ಗುಂಡಿನ ಗಾಯಗಳದು. ನನಗೂ ಒಂದು ಚೆರ್ರಿ ಬಿತ್ತು ಅಷ್ಟೇ. ಹೀಗಾಗಿ ಬಟ್ ಅವ್ರಿಗೆ ನಾವು ಮುಗಿಸಿದ್ವಿ. ಅಂದ್ರೆ ಎಷ್ಟು ವರ್ಷಗಳ ಪಾರುಪತ್ಯ ಇತ್ತಂತೆ ಸರ್? ಒಂದು 3 ವರ್ಷ. 3 ವರ್ಷ ಅಷ್ಟೇ.
ಅಂದ್ರೆ ಇಲ್ಲಿ ವೀರಪ್ಪನ್ ರಾಜಕುಮಾರ್ ಅವರನ್ನ ಅಪಹರಣ ಮಾಡಿದ ಆತರದೇನು ಇನ್ಸಿಡೆಂಟ್ ಗಳಾಗಿರಲಿಲ್ಲ ಅವನು ಅದು ಮಾಡಿದ್ದ ಅವನು ಎಲ್ಲೆಲ್ಲ ಆಕ್ಟರ್ ಗಳನ್ನ ಎಲ್ಲ ಡೀಟೇಲ್ ಇದೆ ಹಾ ಡೀಟೇಲ್ ಬಹಳ ಉದ್ದ ಆಗುತ್ತೆ ಹೇಳಕೋದ್ರೆ ಓಕೆ ಸೋ ಅದಾದ ಬಳಿಕ ಬಳ್ಳಾರಿಯಿಂದ ನೆಕ್ಸ್ಟ್ ಬಳ್ಳಾರಿಯಿಂದ ನಾನು ಡಿಸಿಪಿ ಹೆಡ್ ಕ್ವಾರ್ಟರ್ಸ್ ಅಂತ ಬಂದೆ ಡಿಸಿಪಿ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಆಗ ನನಗೆ ಇಡಿ ಬೆಂಗಳೂರು ಸಿಟಿ ಪೊಲೀಸ್ ಆಡಳಿತವನ್ನು ನೋಡ್ಕೊಳ್ಳೋದಾಗಿತ್ತು ನಾನು ಕಮಿಷನರ್ಗೆ ಅಸಿಸ್ಟೆಂಟ್ ಆಗಿ ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೆ ಇಲ್ಲಿ ಎರಡು ಬಹಳ ಮಹತ್ವದ ಘಟನೆಗಳಾದವು ಒಂದು ನಮ್ಮ ಪೊಲೀಸ್ ಆಡಳಿತವನ್ನು ಸಾಧ್ಯದಷ್ಟು ಸುಧಾರಿಸಿ ಎಲ್ಲರಿಗೂ ಪ್ರಮೋಷನ್ನು ಇದು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಅದಾದ ಮೇಲೆ ನಮಗೆ ಅಕಸ್ಮಾತ್ ಆಗಿ ಅದು ನನ್ನ ಡ್ಯೂಟಿನೂ ಅಲ್ಲ ನನಗೆ ಸಂಬಂಧ ಇರಲಿಲ್ಲ ನಮ್ಮ ರಾಜೀವ್ ಗಾಂಧಿಯವರ ಕೊಲೆ ಅಪರಾಧಿಗಳನ್ನು ಪತ್ತೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಮಹತ್ವದ ಕೆಲಸವನ್ನು ಮಹತ್ವದ ಕಾರ್ಯ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಕೋಣನಕುಂಟೆಯಲ್ಲಿ ಆವತ್ತು ನಾನು 4 ಗಂಟೆ ಸುಮಾರು ಆಫೀಸ್ನಲ್ಲಿ ಇದ್ದಾಗ ನಮ್ಮ ಕಮಿಷನರ್ ನನ್ನ ಕರೆದ್ರು ಬಿದರಿ ನೋಡಿ ರಾಜೀವ್ ಗಾಂಧಿ ಕೊಲೆ ಮಾಡಿರ್ತಕ್ಕಂಥವ್ರು ಕೋಣನಕುಂಟೆಯಲ್ಲಿ ಒಂದು ಮನೆಯಲ್ಲಿ ಅವಿಚ್ಕೊಂಡಿದ್ದಾರೆ ಅವ್ರಿಗೆ ನಾವು ಪತ್ತೆ ಹಚ್ಚಿದ್ದೀವಿ